ಕಟ್ ಮಾಡಿಟ್ಕೊಂಡಿದ್ದೀನಿ. ಇದು ಮಿಕ್ಸಿಗೆ ಹಾಕೋ ಥರ ಇರಬೇಕು. ಸೊ ಗೋಡಂಬಿನೂ ಹಾಕೊಂಡು ಬಿಸಿ ಮಾಡ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಅಂಟು ಖಜೂರನ್ನು ಬಳಸಿ ಒಂದು ಹೆಲ್ದಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಉಂಡೆ ಅಂದರೆ ಹೆಲ್ದಿ ಉಂಡೆ ರೆಸಿಪಿ, ಡ್ರೈ ಫ್ರೂಟ್ ಮತ್ತು ಅಂಟು ಖಜೂರ ಏನಿರುತ್ತೆ, ಸೊ ಅದನ್ನು ಬಳಸ್ಕೊಂಡು ಯಾವ ರೀತಿ ನಾವು ಒಂದು ಹೆಲ್ದಿ ಉಂಡೆನ ಮಾಡ್ಕೊಳ್ಳೋದು ಅಂತೇಳಿ. ಸೊ ಬನ್ನಿ ನೋಡ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ. ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ಈ ಉಂಡೆ ರೆಸಿಪಿಯೊಂದಿಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ. ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ಓಕೆನಾ? ಸೊ ಬನ್ನಿ ಫ್ರೆಂಡ್ಸ್, ಹೆಲ್ದಿಯಾಗಿರುವಂಥ ಉಂಡೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ಫಸ್ಟು ನಾನು ಖರ್ಜೂರ ತೊಗೊಂಡಿದ್ದೀನಿ. 300 ರಿಂದ 350 ಗ್ರಾಮ್ ಖರ್ಜೂರ ಇದೆ. ಅದರಲ್ಲಿರುವಂಥ ಬೀಜ ಎಲ್ಲ ತೆಗೆದು ಇದರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಿಕ್ಸಿಗೆ ಹಾಕೋ ಥರ ಇರಬೇಕು. ಸೊ ಇದಾಯಿತು. ಮತ್ತು ಒಂದು 200 ಗ್ರಾಮ್ ಅಷ್ಟು ಇದು ತೊಗೊಂಡಿದ್ದೀವಿ, ಬಾದಾಮಿ. ಮತ್ತು ಕೊಬ್ಬರಿನೂ ಅಷ್ಟೇ, ಒಂದು ಅರ್ಧ ಚಿಪ್ ಆಗುವಷ್ಟು ಕೊಬ್ಬರಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಮತ್ತು ಪಿಸ್ತಾ ಕೂಡ ಅಷ್ಟೇ, ಒಂದು 50 ಗ್ರಾಮ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಒಂದು 10 ಗ್ರಾಮ್ ಅಷ್ಟು ಅಂದರೆ ಒಂದು 10 ರಿಂದ 15 ಗೋಡಂಬಿ ತೊಗೊಂಡಿದ್ದೀನಿ. ಇನ್ನು ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ಮತ್ತು ಏಲಕ್ಕಿ ಒಂದು 4-5 ತೊಗೊಂಡಿದ್ದೀನಿ. ಇದನ್ನು ಕೂಡ ಪುಡಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಜಾಕಾಯಿ, ಮಕ್ಕಳಿಗೆ ಜೀರ್ಣಕ್ಕೆಲ್ಲ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಒಂದು ಸ್ವಲ್ಪ ಜಾಕಾಯಿ. ಇಷ್ಟನ್ನು ಫಸ್ಟು ಏನು ಮಾಡ್ಕೊಳ್ಳೋದು ಅಂಥೇಳಿ ಸೊ ಬನ್ನಿ ನೋಡ್ಕೊಬೋದು. ಇನ್ನು ಅಂದರೆ ದಪ್ಪ ತಳ ಇರುವಂಥ ಕಡಾಯಿನ ಎತ್ತಿ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ಬಾದಾಮನ್ನ ಉಟ್ಕೊಳ್ಳೋಣ. ಆದಷ್ಟು ಕಡಿಮೆ ಉರಿಯಲು ಉಟ್ಕೊಂಡ್ರೆ ನಾವು ಜಾಸ್ತಿ ದಿವಸ ಸ್ಟೋರ್ ಮಾಡಿ ಇಡ್ಬೋದು. ಸೊ ಚೆನ್ನಾಗಿ ನಿಧಾನಕ್ಕೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಬಾದಾಮ್ ನೋಡಿ, ಬಾದಾಮ್ ಉರಿತಾ ಇದ್ದಂಗೆ ಮುಕ್ಕಾಳು ಉರಿದಾದ್ಮೇಲೆ ಪಿಸ್ತಾನ ಹಾಕ್ಕೊಳ್ಳೋಣ. ಪಿಸ್ತಾ ಬೇಗ ಉರಿಬೋದು. ಸೊ ಹಾಗಾಗಿ ಹಾಕಿ ಕಡಿಮೆ ಉರಿಯಲ್ಲಿ ಎಲ್ಲವನ್ನು ನಿಧಾನಕ್ಕೆ ಉಟ್ಕೊಳ್ಳೋಣ. ಅವಾಗ ತಿಂಗಳಾನುಗಟ್ಟಲೆ ನಾವು ಸ್ಟೋರ್ ಮಾಡಿದ್ರು ಹಾಳಾಗಲ್ಲ. ಮತ್ತು ನಾವು ಖರ್ಜೂರ ಸ್ವಲ್ಪ ಫೈನ್ ಇರೋದನ್ನು ತೊಗೊಳ್ಬೇಕಾಗ ನೋಡಿ. ಇವಾಗ ಗೋಡಂಬಿನೂ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಉರಿಬಿಟ್ರೆ ನಾ ಮಿಕ್ಕಿದ್ದು ಏನು ಮಾಡ್ಕೊಳ್ಳೋದು ಅಂದರೆ ಇದು ಆರಬೇಕು. ಆರದ್ಮೇಲೆ ನಾನು ಪುಡಿನ ಮಾಡಬೇಕಾಗತ್ತೆ. ಇವಾಗ ಬಾದಾಮ್ ಬೀಜ ಉರಿದಿದ್ದು. ಸೊ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ ನೋಡಿ, ಎಲ್ಲ ಬಾದಾಮ್ಗಳು ಈ ರೀತಿಯಾಗಿ ಓಪನ್ ಆಗಿದೆ. ಅಂದರೆ ಕಡಿಮೆ ಉರಿಯಲ್ಲಿ ಉರಿದ್ರೆ ಈ ರೀತಿ ಆಗುತ್ತೆ. ಸೊ ಇದನ್ನು ತೆಗೆದು ಬಿಡೋಣ. ಇದು ಆರದ್ಮೇಲೆ ಪುಡಿನ ಮಾಡಿಕೊಂಡ್ರೆ ಆಯಿತು. ನೋಡಿ, ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ. ಸೊ ಇದು ಪೂರ್ತಿಯಾಗಿ ಕಂಪ್ಲೀಟಾಗಿ ಆರಲಿ, ಆಮೇಲೆ ಪುಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಣಗಿರೋ ಕೊಬ್ಬರಿ ಕೂಡ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಒಂದು ಜಾಸ್ತಿ ದಿವಸ ಇಡ್ತೀವಲ್ಲ, ಹಾಗಾಗಿ ಸ್ಮೆಲ್ಲು ಆ ಥರ ಎಲ್ಲ ಬರಬಾರ್ದು. ಉಂಡೆ ಅಂದರೆ ಒಂದು ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದೇ ಬಿಸಿ ಕಡೆ ಏನಿರುತ್ತೆ ಅದರಲ್ಲೇ ಬಿಸಿ ಮಾಡ್ಕೊತ ಇದ್ದೀನಿ. ನೋಡಿ, ಕೊಬ್ಬರಿ ಕೂಡ ತಣ್ಣಗಾಗಲಿ. ಸೊ ಆಮೇಲೆ ಎಲ್ಲ ಉರಿದು ಇದನ್ನು ಪುಡಿ ಮಾಡಿ ಉಂಡೆ ಕಟ್ಟೋದು ಅಷ್ಟೇ. ಇನ್ನು ಎಲ್ಲ ತಣ್ಣಗಾಗಿದೆ ಇವಾಗ, ಇದನ್ನೆಲ್ಲನೂ ಪುಡಿ ಮಾಡ್ಕೊಳ್ಳೋಣ. ಫಸ್ಟು ಇದರಲ್ಲಿ ನಾನು ಏಲಕ್ಕಿ ಪುಡಿ ಮಾಡಿದ್ದೆ. ಡ್ರೈ ಇರಬೇಕು ಮಿಕ್ಸಿ ಜಾರು. ಸೊ ಎಲ್ಲವನ್ನು ಹಾಕಿ ಪುಡಿ ಮಾಡ್ಕೊಳ್ಳೋಣ. ಇಷ್ಟು ಪುಡಿ ಆದರೆ ಸಾಕಾಗತ್ತೆ ತರ್ತರಿಯಾಗಿ. ಇವಾಗ ಇದನ್ನು ತೆಗೆದಿರೋಣ ಒಂದು ಪ್ಲೇಟಲ್ಲಿ. ನೋಡಿ, ಇವಾಗ ಬಾದಾಮ್ ಕೂಡ ಹಾಕ್ಕೊಳ್ಳೋಣ. ನೋಡಿ, ಇನ್ನು ಸ್ವಲ್ಪ ಜಾಯಿಕಾಯನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ನೀವು ಒಣಗಿದ ಶುಂಠಿ ಇದ್ರೆ ಕೂಡ ಅದನ್ನು ಕೂಡ ಸೇರಿಸ್ಕೊಡಿ. ನೋಡಿ, ಆಗಿದೆ, ಇಷ್ಟು ತರ್ತರಿಯಾಗಿ ಆಗಿದೆ. ಜಾಸ್ತಿ ಪುಡಿ ಮಾಡ್ಕೊಳ್ಳೋದು ಬೇಡ, ತರ್ತರಿ ಆದರೆ ಸಾಕು. ಸೊ ಇದನ್ನು ಕೂಡ ತೆಗೆದ್ಬಿಡೋಣ. ಇವಾಗ ಈ ಖರ್ಜೂರ ಏನಿದೆ ಇದನ್ನು ಕೂಡ ಸ್ವಲ್ಪ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಹಾಕಿ, ಒಟ್ಟಿಗೆ ಹಾಕಿದ್ರೆ ಬೇಗ ಪೇಸ್ಟ್ ಆಗಲ್ಲ. ಸ್ವಲ್ಪ ಸ್ವಲ್ಪ ಹಾಕಿ ಬೀಜ ಎಲ್ಲ ರಿಮೂವ್ ಮಾಡಿ ಸೊ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊತೀನಿ. ನೋಡಿ, ಖರ್ಜೂರ ಕೂಡ ಇಷ್ಟು ಪೇಸ್ಟ್ ಆದರೆ ಸಾಕು. ಇಷ್ಟಾದರೆ ಎಲ್ಲವನ್ನು ಸೇಮ್ ಇದೇ ರೀತಿಯಾಗಿ ಪೇಸ್ಟ್ ಮಾಡಿ ಒಂದು ಬಟ್ಲಲ್ಲಿ ಎತ್ತಿಕೊಳ್ಳೋಣ. ಇದೇ ಕಡೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೀನಿ. ಇವಾಗ ಇದೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೆ ಖರ್ಜೂರ. ಸೊ ಇದನ್ನು ಇವಾಗ ಇದರಲ್ಲಿ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಇದು ನಿಧಾನಕ್ಕೆ 1-2 ನಿಮಿಷ ಬಿಸಿ ಮಾಡ್ಕೊಳ್ಳೋಣ. ಇದು ಬಿಸಿ ಆಗ್ತಾ ಇದ್ದಂಗೆ ಮೆಲ್ಟ್ ಆಗತ್ತೆ. ಫುಲ್ಲು ಕಡಿಮೆ ಉರಿ ಮಾಡಿಕೊಂಡು ಈ ರೀತಿ ಬಿಸಿ ಮಾಡ್ಕೊಳ್ಳೋಣ. 5 ನಿಮಿಷ ಆಗಿದೆ. ಇವಾಗ ನಾನು ಇಲ್ಲಿ ಬಾದಾಮ್ ಪೌಡ್ರು ಮತ್ತು ಡ್ರೈ ಫ್ರೂಟ್ದು ಮತ್ತು ಇದು ಏಲಕ್ಕಿ, ಸೊ ಏಲಕ್ಕಿ ಪುಡಿ ಸೇರಿಸಿಲ್ಲ ಇನ್ನು, ಕೊಬ್ಬರಿ ಪುಡಿನ ಸೇರಿಸಿದ್ದೀನಿ.
ಸೊ ಇದೆಲ್ಲ ಕೊಬ್ಬರಿ ಪುಡಿ ಎಲ್ಲ ಸೇರಿಸಿದ್ಮೇಲೆ ಸೊ ಎಲ್ಲ ಒಂದಾಗೋವರೆಗೂ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ ಕಡಿಮೆ ಉರಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಫುಲ್ಲು ಮಿಕ್ಸ್ ಮಾಡಿದ್ಮೇಲೆಲ್ಲ ನೌಂಡೆ ಕಟ್ಕೊಳ್ಳೋದಕ್ಕೆ ಈಸಿ, ಎಲ್ಲ ಒಳ್ಳೆ ಬ್ಯಾಟರ್ ಸಿಗುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಏಲಕ್ಕಿ ಪುಡಿ ಫುಲ್ಲು 1 ಟೇಬಲ್ ಸ್ಪೂನ್ ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಆ ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು. ಉಂಡೆ ಕಟ್ಕೊಳ್ಬೇಕು ಇವಾಗ. ಇಷ್ಟು ಮಿಕ್ಸ್ ಮಾಡಿದ್ರೆ ಸಾಕು. ಇವಾಗ ಉಂಡೆ ಕಟ್ಕೊಳ್ಳೋಣ. ಬಿಸಿ ಇರುತ್ತೆ, ಒಂದು ಸ್ವಲ್ಪ ಕೈ ತುಪ್ಪ ಹಚ್ಕೊಂಡು ಬೆಚ್ಚಗೆ ಇದ್ದಾಗ ಉಂಡೆನ ಕಟ್ಕೊಂಡಾಗ ಉಂಡೆನ ಬರುತ್ತೆ. ಹೇಗೆ ಗೊತ್ತಾಗುತ್ತೆ ಅಂದರೆ ಸೊನ್ನೆ, ನೀವು ತುಪ್ಪ ಹಚ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ. ಸೊ ನೋಡಿ ಕೈಗೆ ನೋಡ್ತಾ ಇಲ್ಲ. ಸೊ ಈ ರೀತಿಯಾಗಿ ಬಿಸಿ ಬಿಸಿನೇ ನಿಮ್ಗೆ ಯಾವ ಸೈಜ್ ಬೇಕು ಉಂಡೆನ ಕಟ್ಕೊಂಬಿಡೋಣ. ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ಆಗುತ್ತೆ ಎಲ್ಲ ರುಬ್ಬಿಟ್ಬಿಟ್ರೆ. ಗ್ಯಾಸ್ ಆಫ್ ಮಾಡಿದ್ದೀನಿ. ಕೈಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ, ಜಸ್ಟ್ 1-2 ಟೇಬಲ್ ಸ್ಪೂನ್ ತುಪ್ಪದಲ್ಲಿ. ಸೊ ನಮ್ಗೆ ಯಾವ ಸೈಜ್ ಬೇಕು ಉಂಡೆನ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬಾ ಬಿಸಿ ಇರುತ್ತೆ. ಸೊ ಈ ರೀತಿಯಾಗಿ ಉಂಡೆ ಕಟ್ಕೊಂಡು ಎಲ್ಲವನ್ನು ಅಂದರೆ ಇದು ಪೂರ್ತಿ ತಣ್ಣಗಾದ್ಮೇಲೆ ಡಬ್ಬಕ್ಕೆ ಹಾಕಿ ಎತ್ತಿಕೊಂಡ್ರೆ ನೀವು ತಿಂಗಳಾನ್ಗಟ್ಟಲೆ ಇಟ್ಕೊಂಡು ತಿನ್ಬೋದು. ಸಕ್ಕ ಟೇಸ್ಟಿಯಾಗಿರೋ ಹೆಲ್ದಿ ಉಂಡೆ ರೆಸಿಪಿ. ಸೊ ಎಲ್ಲವನ್ನು ಇದೇ ರೀತಿ ಕಟ್ಕೊಳ್ತೀನಿ. ಸೊ ಎಲ್ಲನೂ ಈ ಥರ ಕಟ್ಟಿ ಒಂದು ಪ್ಲೇಟಲ್ಲಿ ಫುಲ್ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಉಂಡೆಗಳು ಬರ್ತಾಯಿದೆ ಅಂತೇಳಿ. ಖಜೂರ ಟೇಸ್ಟು, ನಿಮಗೆ ಸಕ್ಕರೆ ಬೆಲ್ಲ ಯಾವುದು ಬೇಡ. ಸೊ ನೀವು ಬಿ ಪಿ ಶುಗರ್ ಇರೋರು ಎಲ್ಲರೂ ತಿನ್ಬೋದು. ಸಕ್ಕ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಸೊ ಎಲ್ಲ ಉಂಡೆನೂ ಈ ಸೈಜ್ ಮಾಡಿ ಎತ್ತಿಕೊಳ್ಳೋಣ ಡೈಲಿ. ಸೊ ನನ್ನ ಮಗ ಮಕ್ಕಳಿಗೆ ಒಂದೊಂದು ಉಂಡೆ ಬೆಳಿಗ್ಗೆ ಎದ್ದ ಕೂಡಲೇ. ಸೊ ಈ ರೀತಿ ಒಂದು ಉಂಡೆ ಕೊಟ್ಟರೆ ಸಾಕು. ಸೊ ಒಂದು ಟಿಫನ್ ಮಾಡದೆ ಹೋದರೂ ನಡೆಯುತ್ತೆ, ಒಂದು ಉಂಡೆ ತಿಂದರೆ ಸಾಕಾಗತ್ತೆ. ಸೊ ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಇವಾಗ ಉಂಡೆಗಳು ಕಟ್ಟಿದ್ದೀನಲ್ಲ, ಸೊ ಇದು ಪೂರ್ತಿ ಆರಿದ್ಮೇಲೆ ಈ ಥರ ಒಂದು ಏರ್ ಕಟ್ಟರ್ ಬಾಕ್ಸಲ್ಲಿ ಹಾಕಿ ಸೊ ಎತ್ತಿಕೊಳ್ಳೋಣ. ಇದು ಆರಿದೆ ಇದ್ದಾಗ ನಾನು ಬಾಕ್ಸಲ್ಲಿ ಹಾಕಿ ಎತ್ತಿಕೊಳ್ತೀನಿ. ಸೊ ನೋಡಿ ರೆಡಿ ಆಗಿದೆ. ಇವಾಗ ಇಷ್ಟೊಂದು ಸಾಫ್ಟ್ ಆಗಿದೆ ಅಂತೇಳಿ ನೋಡ್ಬೋದು. ಇಷ್ಟಾದರೆ ಸಾಕು, 10 ನಿಮಿಷಲ್ಲಿ ರೆಡಿ ಆಗುವಂಥ ಡ್ರೈ ಫ್ರೂಟ್ ಉಂಡೆ. ಇಷ್ಟು ಏರ್ಗಟ್ಟರ್ ಬಾಕ್ಸಲ್ಲಿ ಹಾಕಿ ಸೊ ತಿಕ್ಕಿದ್ರೆ ಆಯಿತು ಡ್ರೈ ಫ್ರೂಟ್ ಉಂಡೆ. ಸೊ ಈ ಉಂಡೆ ಹೇಗನ್ನಿಸ್ತು ಅಂಥೇಳಿ ತಪ್ತೀರಾ ಕಮೆಂಟ್ ಮಾಡಿ. ನೀವು ಟ್ರೈ ಮಾಡಿ, ತುಂಬಾ ಹೆಲ್ದಿ ರೆಸಿಪಿ. ಮಕ್ಕಳಿಗೆ ಡೈಲಿ ಈ ಥರ ಒಂದು ಉಂಡೆನ ಕೊಡಿ. ದೊಡ್ಡವರಾದರೂ ಸಹ ಯಾರು ಬೇಕಾದರೂ ತಿನ್ಬೋದು. ತುಂಬಾ ಹೆಲ್ದಿ, ಒಂದು ಉಂಡೆ ತಿಂದು ಸಾಕು. ಸಖತ್ ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಡ್ರೈ ಫ್ರೂಟ್ ಉಂಡೆ ರೆಡಿ ಆಯಿತು. ಹೇಗೆ ಅನ್ನಿಸ್ತು ಅಂತೇಳಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ, ಓಕೆನಾ? ಓಕೆ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ಲ ಎಷ್ಟೊಂದು ಹೆಲ್ದಿ ಒಂದು ಉಂಡೆ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಪ್ಲೀಸ್ ತಪ್ಪದಿರ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಆಲ್ ಆನ್ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಡೈಲಿ ಬ್ಲಾಗ್ಸ್ ಎಲ್ಲ ನಿಮಗೆ ಬರ್ತಾ ಇರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ಒಂದಿಗೆ ಬ್ಲಾಗ್ನ ಎಂಡ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್.